ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ಈ ಪ್ರಶ್ನೆನ ನಾನು ನಿಮ್ಮಿಬ್ಬರಿಗೂ ಕೇಳ್ತಾ ಇದ್ದೀನಿ, ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಮಿಸ್ಟರ್ ಡಿ ಕೆ ಶಿವಕುಮಾರ್. ಕೊಟ್ಟಿರೋ ಸಂಬಳನ ವಾಪಸ್ ಕೇಳೋಷ್ಟು ದರಿದ್ರಗೆಟ್ಟೋಯ್ತಾ ನಿಮ್ಮ ಸರ್ಕಾರ? ಕರ್ನಾಟಕದ ಇತಿಹಾಸದಲ್ಲೇ ಇಂಥ ಮಾರ್ಗೇಡಿ ಕೆಲಸಕ್ಕೆ ಯಾವ ಸರ್ಕಾರ ಕೂಡ ಕೈ ಹಾಕಿರಲಿಲ್ಲ. ಸರ್ಕಾರ ಬಿಡಿ, ಈ ಜಗತ್ತಲ್ಲೇ ಕೊಟ್ಟಿರೋ ಸಂಬಳನ ವಾಪಸ್ ಕೊಡು ಅಂತ ಕೇಳಿರೋ ಉದಾಹರಣೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಶೇಮ್ ಆನ್ ಯು ಸಿದ್ದರಾಮಯ್ಯ. ಇಂಥ ಬಂಡವಾಳಿನ ಸರ್ಕಾರ ನಡೆಸೋ ಬದಲು ರಾಜೀನಾಮೆ ಕೊಟ್ಟು ಹೋಗಿ. ವೀಕ್ಷಕರೇ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಈ ಗ್ಯಾರಂಟಿ ಸ್ಕೀಮ್ನ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸುಲಿಗೆ ಶುರು ಮಾಡ್ತಾರೆ ಅಂತ. ಬೆಲೆ ಏರಿಕೆ ಆಯಿತು, ಅಭಿವೃದ್ಧಿ ಕೆಲಸಕ್ಕೆ ಅಂತ ಇಟ್ಟಿದ್ದ ಹಣ ಗ್ಯಾರಂಟಿಗೆ ಬಳಕೆ ಆಯಿತು, ದಲಿತರ ಉದ್ಧಾರಕ್ಕಿದ್ದ ಹಣ ಕೂಡ ಇವರ ಗ್ಯಾರಂಟಿ ಶೋಕಿಗಳಿಗೆ ಬಳಕೆ ಆಯಿತು. ಈಗ ಸರ್ಕಾರದ ಹುಂಡಿ ಖಾಲಿಯಾಗಿದೆ, ಎಲ್ಲೂ ಹಣ ಹುಡ್ತಾ ಇಲ್ಲ. ಎಲ್ಲಿಂದ ಕೇಳೋದು ಅಂತ ಹುಡುಕ್ತಾ ಇರುವಾಗ ಕಾಣಿಸಿದ್ದು ಬ್ರಾಹ್ಮಣರು, ಬ್ರಾಹ್ಮಣ ಅರ್ಚಕರು. ಸ್ನೇಹಿತರೆ, ಹಿರೇಮಗಳೂರು ಕಣ್ಣನ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಕಣ್ಣನ್ ಮಾಮ ಅಂತಾನೆ ಹರಟೆ ಕಾರ್ಯಕ್ರಮಗಳಿಂದ ಫೇಮಸ್ ಆಗಿರೋರು. ತಮ್ಮ ಅದ್ಭುತ ಮಾತುಗಾರಿಕೆ ಹಾಗೂ ಪಾಂಡಿತ್ಯದಿಂದ ಜನಪ್ರಿಯರಾದವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಪೂಜಾರಿ ಅಂತಾನೆ ಖ್ಯಾತರಾಗಿರೋರು ಕಣ್ಣನ್ ಮಾಮ. ಇಡೀ ರಾಜ್ಯದಲ್ಲಿ ಕನ್ನಡದಲ್ಲಿ ದೇವರ ಮಂತ್ರಗಳನ್ನು ಹೇಳಿ ಪೂಜೆ ಮಾಡೋ ಏಕೈಕ ಅರ್ಚಕರು ಅಂದರೆ ಅದು ಹಿರೇಮಗಳೂರು ಕಣ್ಣನ್. ಸಂಸ್ಕೃತದ ಮಂತ್ರಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಕಳೆದ 44 ವರ್ಷಗಳಿಂದ ಕನ್ನಡದಲ್ಲಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಒಬ್ಬ ಪೂಜಾರಿಗೆ ಈ ಸರ್ಕಾರ ಕೊಡ್ತಾ ಇರೋ ಸಂಬಳ ಬರೀ 7,500, ಅದು ಕೂಡ 3,000 ರಿಂದ 7,500 ಹೆಚ್ಚಾಗಿತ್ತು. 7,500 ಅಂದರೆ ದಿನಕ್ಕೆ 250 ರೂಪಾಯಿ ಲೆಕ್ಕ. ಒಬ್ಬ ಪೌರ ಕಾರ್ಮಿಕ, ಒಬ್ಬ ದಿನಗೂಲಿ ನೌಕರ, ಒಬ್ಬ ಹೋಟೆಲಲ್ಲಿ ಕ್ಲೀನಿಂಗ್ ಮಾಡೋ ಹುಡುಗ ಕೂಡ ಇವತ್ತು ದಿನಕ್ಕೆ 1,000 ರೂಪಾಯಿಗಿಂತ ಹೆಚ್ಚು ಸಂಬಳ ಪಡಿತಾನೆ. ಆದರೆ ಒಬ್ಬ ದೇವಸ್ಥಾನದ ಅರ್ಚಕನಿಗೆ ಸರ್ಕಾರ ಕೊಡ್ತಾ ಇರೋ ಸಂಬಳ ದಿನಕ್ಕೆ ಕೇವಲ 250 ರೂಪಾಯಿ, ತಿಂಗಳಿಗೆ 7,500. ಈಗ ಆ ತಿಂಗಳ ಸಂಬಳ 7,500ದಲ್ಲಿ 4,500 ವಾಪಸ್ ಕೊಡಬೇಕಂತೆ ಸರ್ಕಾರಕ್ಕೆ. ಬರೀ ಒಂದು ತಿಂಗಳಲ್ಲ, 10 ವರ್ಷದಿಂದ ಕೊಟ್ಟಿರೋ ಸಂಬಳದಲ್ಲಿ 4,500 ರೂಪಾಯಿ ಲೆಕ್ಕದಲ್ಲಿ ಒಟ್ಟು 470,000 ರೂಪಾಯಿ ವಾಪಸ್ ಕೊಡಬೇಕಂತೆ. ವೀಕ್ಷಕರೇ, ಹಿಂದೂ ದೇವಸ್ಥಾನಗಳಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಸರ್ಕಾರ ತನ್ನ ಮುಜರಾಯಿ ಇಲಾಖೆ ಅಡಿ ತಂದಿಟ್ಕೊಂಡಿದೆ. ಈ ದೇವಸ್ಥಾನಗಳು ನಮ್ಮ ಜವಾಬ್ದಾರಿ, ಇದರ ಖರ್ಚು ವೆಚ್ಚ ನಾವು ನೋಡ್ಕೋತೀವಿ, ಇದನ್ನು ನಾವು ಉದ್ಧಾರ ಮಾಡ್ತೀವಿ, ಇದರಿಂದ ಬರೋ ಹಣ ಎಲ್ಲ ನಮ್ಮದು ಅಂತ ಹೇಳೋ ಖಾತೆನೇ ಈ ಮುಜರಾಯಿ ಖಾತೆ. ಇವರು ದೇವಸ್ಥಾನಗಳನ್ನು ಎಷ್ಟು ಉದ್ಧಾರ ಮಾಡಿದಾರೋ ಗೊತ್ತಿಲ್ಲ, ಆದರೆ ದೇವಸ್ಥಾನಕ್ಕೆ ಬರೋ ಅಷ್ಟೂ ಹುಂಡಿ ಹಣ ಈ ಸರ್ಕಾರಕ್ಕೆ ಒಂದು ದೊಡ್ಡ ಆದಾಯ ಅಂತೂ ಆಗಿದೆ. ದೇವಸ್ಥಾನದಿಂದ ಕೋಟಿಗಟ್ಟಲೆ ದುಡಿಯೋ ಸರ್ಕಾರ ದೇವಸ್ಥಾನದ ಸಿಬ್ಬಂದಿಗೆ, ಅರ್ಚಕರಿಗೆ ಕೊಡೋದು ಈ ಬಿಡಿಗಾಸಿನ ಸಂಬಳ. ಈಗ ಆ ಬಿಡಿಗಾಸಿನ ಸಂಬಳದಲ್ಲೂ ವಾಪಸ್ ಕೇಳೋ ನೀಚತನಕ್ಕಿಳಿದಿದೆ ಸಿದ್ದರಾಮಯ್ಯ ಗೌರ್ಮೆಂಟ್. ಸಿದ್ದರಾಮಯ್ಯ ಅವರೇ, ಒಂದಷ್ಟು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ರಾಮ ನಂಗೋ ದೇವ್ರೇ, ಜೈ ಶ್ರೀರಾಮ್ ಅಂತ ನಿನ್ನೆಯಷ್ಟೇ ಹೇಳಿದ್ರಿ. ಇವತ್ತು ಅದೇ ರಾಮನ ದೇವಸ್ಥಾನದ ಅರ್ಚಕರನ್ನ ಟಾರ್ಗೆಟ್ ಮಾಡಿದ್ದೀರಿ. ನಿಮಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಅನ್ನೋದಿದೆಯಾ? ದೇವಸ್ಥಾನದಿಂದ ಬರ್ತಾ ಇರೋ ಆದಾಯ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಪೂಜಾರಿಯಿಂದ ಸಂಬಳ ವಾಪಸ್ ಕೇಳ್ತಾ ಇದ್ದೀವಿ ಅಂತ ನಿಮ್ಮ ಸರ್ಕಾರಿ ಪತ್ರದಲ್ಲಿ ಬರೆದಿದೆ. ನಿಮ್ಮ ಪ್ರಕಾರ ದೇವಸ್ಥಾನಗಳು ಪ್ರಾಫಿಟ್ಗೋಸ್ಕರ ಇರೋ ಅಂಗಡಿಗಳ ಅಥವಾ ಕಂಪನಿಗಳ? ಹಿಂದೂ ಟೆಂಪಲ್ಗಳಿಂದ ಮಿನಿಮಮ್ ಇಷ್ಟು ಆದಾಯ ಬರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಾ? ಅರ್ಚಕರಿಗೆ ಸಂಬಳ ಕೊಡೋದಕ್ಕೆ ಇಂತಿಷ್ಟು ಕಾಣಿಕೆ ಕಲೆಕ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇದೆಯಾ? ಇದೇ ಥರ ನೀವು ಬೇರೆ ಸರ್ಕಾರಿ ನೌಕರರಿಗೂ ಟಾರ್ಗೆಟ್ ಮಾಡಿದ್ದೀರಾ? KSRTC ಲಾಸ್ನಲ್ಲಿ ಓಡ್ತಾ ಇದ್ರೆ ಡ್ರೈವರ್ದು, ಕಂಡಕ್ಟರ್ದು ಅರ್ಧ ಸಂಬಳ ವಾಪಸ್ ಕೇಳ್ತೀರಾ? ಒಂದು ಕಂಪನಿ ನಷ್ಟದಲ್ಲಿದ್ದರೆ ಅದು ತನ್ನ ಎಂಪ್ಲಾಯಿಗಳಿಗೆ ಸಂಬಳ ಹೆಚ್ಚಳ ಮಾಡೋದನ್ನು ಮುಂದೂಡುತ್ತೆ ಅಥವಾ ಎಂಪ್ಲಾಯಿನ ಕೆಲಸದಿಂದ ತೆಗೆಯುತ್ತೆ. ಆದರೆ ಯಾವ ಕಂಪನಿ ಕೂಡ ಕೊಟ್ಟಿರೋ ಸಂಬಳನ ವಾಪಸ್ ಕೊಡು ಅಂತ ಕೇಳೋದಿಲ್ಲ ಅಲ್ವಾ? ಹಾಗಾದರೆ ಯಾಕೆ ಅರ್ಚಕರ ಹತ್ರ ಸಂಬಳ ವಾಪಸ್ ಕೇಳ್ತಾ ಇದ್ದೀರಿ? ದಿನಗೂಲಿಗಿಂತ ಕಮ್ಮಿ ಸಂಬಳ ಕೊಟ್ಟು ಈಗ 10 ವರ್ಷದ ಸಂಬಳ ಒಟ್ಟಿಗೆ ವಾಪಸ್ ಕೇಳೋದಕ್ಕೆ
ನಿಮ್ಮ ಮನಸ್ಸಾದರೂ ಹೇಗೆ ಬರುತ್ತೆ? ಮಸೀದಿಗಳಿಂದ, ಚರ್ಚ್ಗಳಿಂದ ಯಾವತ್ತಾದರೂ ಆದಾಯ ನಿರೀಕ್ಷೆ ಮಾಡಿದ್ದೀರಾ ನೀವು? ದೇವಸ್ಥಾನದಿಂದ ಮಾತ್ರ ಯಾಕೆ ಆದಾಯ ನಿರೀಕ್ಷೆ ಮಾಡ್ತೀರಿ? ದೇವಸ್ಥಾನ ಹೆಚ್ಚು ಆದಾಯ ಗಳಿಸಿದರೆ ಯಾವತ್ತಾದರೂ ಆ ಹಣನ ದೇವಸ್ಥಾನಕ್ಕೆ ವಾಪಸ್ ಕೊಟ್ಟಿದ್ದೀರಾ? ಅಥವಾ ಅರ್ಚಕರಿಗೆ ಯಾವತ್ತಾದರೂ ಸಂಬಳ ಹೆಚ್ಚಿಸೋ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಥವಾ ಇನ್ಸೆಂಟಿವ್ ಅಂತ ಆದರೂ ಕೊಟ್ಟಿದ್ದೀರಾ? ಹಿಂದೂ ಟೆಂಪಲ್ಗಳು ನಿಮಗೆ ಲಾಭಕ್ಕೆ ಮಾತ್ರ ಬೇಕು ಅಲ್ವಾ? ಇದು ಅರ್ಚಕರ ಹುದ್ದೆ ಆಗಿರೋದಕ್ಕೆ, ಅವರನ್ನು ಕೆಲಸದಿಂದ ತೆಗೆಯೋದಕ್ಕೆ ಆಗಿಲ್ಲ ನಿಮಗೆ. ಯಾಕಂದರೆ ಆ ಜಾಗಕ್ಕೆ ಇನ್ಯಾರನ್ನ ತಂದು ಕೂರಿಸೋದಕ್ಕಾಗಲ್ವಲ್ಲ. ಸೊ ಕೆಲಸದಿಂದ ತೆಗೆಯೋ ಬದಲು ಅವರನ್ನು ಟಾರ್ಗೆಟ್ ಮಾಡಿ ಕೊಟ್ಟಿರೋ ಸಂಬಳ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದೀರಿ ಅಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ಈಗ ಹಿರೇಮಗಳೂರು ಕಣ್ಣನ್ನವರಿಗೆ ನಿಮ್ಮ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಮಾಧಾನ ಹೇಳಿದ್ದಾರೆ. ಕನ್ನಡದಲ್ಲಿ ಪೂಜೆ ಮಾಡೋರು ನೀವು, ನಿಮಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂದಿದ್ದಾರೆ. ಹಾಗಾದರೆ ಮಿಕ್ಕಿರೋ ಅರ್ಚಕರ ಗತಿ ಏನು? ಇವತ್ತು ಹೈಲೈಟ್ ಆಗಿರೋದು ಕಣ್ಣನ್ನವರ ಕೇಸ್ ಮಾತ್ರ. ಇನ್ನೆಷ್ಟು ಜನ ಅರ್ಚಕರಿಗೆ ಇಂಥ ಲೆಟರ್ ಬಂದಿದೆಯೋ, ಎಷ್ಟು ಲಕ್ಷ ಕಟ್ಟೋ ಪರಿಸ್ಥಿತಿ ಎದುರಾಗಿದೆಯೋ, ಅವ್ರ ಕಷ್ಟ ಕೇಳೋರು ಯಾರು? ಎಲ್ಲಿ ಪೂಜಾರಿಗಳು ದುಡ್ಡು ಮಾಡ್ಕೊಂಡು ಬಿಡ್ತಾರೋ ಅಂತ ದೇವಸ್ಥಾನಗಳಲ್ಲಿ ಕಾಣಿಕೆಯನ್ನು ಹುಂಡಿಗೆ ಹಾಕಿ ಅರ್ಚಕರ ತಟ್ಟೆಗೆ ಹಾಕಬೇಡಿ ಅಂತ ನಿಮ್ಮ ಮುಜರಾಯಿ ಖಾತೆ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಸುತ್ತೆ. ನಿಮಗೆ ದೇವಸ್ಥಾನದಿಂದ ಬರ್ತಾ ಇರೋ ಆದಾಯ ಎಷ್ಟು ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ನೀವು ಕೊಟ್ಟಿದ್ದೇ ಲೆಕ್ಕ. ನಿಮಗೆ ಲಾಸ್ ಆಗಿದೆ ಅಂದರೆ ಅದಕ್ಕೆ ಅರ್ಚಕರು ಟಾರ್ಗೆಟ್ ಆಗಬೇಕಾ? ದೇವಸ್ಥಾನ ನಡೆಸೋದಕ್ಕಾಗ್ತಾ ಇಲ್ಲ ಅಂದರೆ ಬಿಟ್ಟುಬಿಡಿ, ಭಕ್ತರೇ ನಡೆಸ್ತಾರೆ. ಅರ್ಚಕರನ್ನು ಸಾಕೋ ತಾಕತ್ತು ದೇವರಿಗಿದೆ, ದೇವರ ಭಕ್ತರಿಗೂ ಇದೆ. ಹಾಗೇನೆ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ನಡೆಸೋದಕ್ಕೆ ಹಿಂದೂಗಳಿಗೆ ಸಾಧ್ಯ ಇದೆ. ರಾಮ ಮಂದಿರಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಆದರೆ ಇಂಥ ಚೀಪ್ ಕೆಲಸಕ್ಕೆ ಮಾತ್ರ ಕೈ ಹಾಕಬೇಡಿ. ಈಗಿಂದೀಗಲೇ ಕರ್ನಾಟಕದಲ್ಲಿ ಯಾವ್ಯಾವ ಅರ್ಚಕರಿಗೆ ಈ ಥರ ಸಂಬಳ ವಾಪಸ್ ಕೊಡಿ ಅಂತ ಲೆಟರ್ ಕಳಿಸಿದಿರೋ ಅದನ್ನೆಲ್ಲ ವಾಪಸ್ ತಗೊಳ್ಳಿ. ಸರ್ಕಾರಕ್ಕೆ ತಾಕತ್ತಿಲ್ಲ ಅಂದರೆ ದೇವಾಲಯಗಳನ್ನು ಮುಜರಾಯಿ ಇಲಾಖೆಯಿಂದ ರಿಲೀಸ್ ಮಾಡಿ. ದೇವಸ್ಥಾನಗಳು ಸರ್ಕಾರದ ಶೋಕಿಗಳಿಗೆ ದುಡ್ಡು ಒದಗಿಸೋದಕ್ಕೆ ಇರೋ ATM ಮಷೀನ್ಗಳಲ್ಲ. ಅಲ್ಲಿರೋ ಅರ್ಚಕರು ಇನ್ಶೂರೆನ್ಸ್ ಏಜೆಂಟ್ಗಳಲ್ಲ ಅಥವಾ ಸೇಲ್ಸ್ಮ್ಯಾನ್ಗಳಲ್ಲ. ನೆನಪಿರಲಿ, ನಾನು ಇದೇ ಟೈಮಲ್ಲಿ ಕನ್ನಡ ಹೋರಾಟಗಾರರನ್ನು ಕೇಳ್ತೀನಿ. ಎಲ್ಲರೂ ಎಲ್ಲಿದ್ದೀರಾ? ಒಬ್ಬ ಕನ್ನಡದ ಅರ್ಚಕರಿಗೆ, ಕನ್ನಡದಲ್ಲೇ ಮಂತ್ರ ಹೇಳೋ ಪೂಜಾರಿಯೊಬ್ಬರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ನ್ಯಾಯ ಕೊಡಿಸ್ಬೇಕು ಅನ್ಸೋದಿಲ್ವಾ? ಬ್ರಾಹ್ಮಣ ಅಲ್ವಾ, ಸಾಯಿಲಿ ಬಿಡಿ ಅಲ್ವಾ? ನಿಮಗೆ ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ದರೆ, ಕನ್ನಡದ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ, ಕನ್ನಡದ ಮೇಲೆ ಕಾಳಜಿ ಇದ್ದರೆ, ಕಣ್ಣನ್ನವರಿಗೆ ಆಗಿರೋ ಅನ್ಯಾಯವನ್ನು ಖಂಡಿಸಿ ಒಂದೇ ಒಂದು ಹೇಳಿಕೆ ಆದರೂ ಕೊಡಿ. ಸಿದ್ದರಾಮಯ್ಯ ಅವರೇ, ನೀಚತನಕ್ಕೂ ಒಂದು ಲಿಮಿಟ್ ಇರುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ನೀವು ಆ ಲಿಮಿಟನ್ನು ಕೂಡ ಮೀರಿಬಿಟ್ಟಿದ್ದೀರಾ. ನೋಡ್ತಾ ಇರಿ, ದೇವರು ಖಂಡಿತ ಸರಿಯಾದ ಪಾಠ ಕಲಿಸ್ತಾನೆ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.